ಆಂಡ್ರಾಯ್ಡ್ ಫೋನಲ್ಲಿ ಇರತಕ್ಕಂಥ ಬಹಳ ಉಪಯುಕ್ತವಾದ ಒಂದು ಟೂಲ್ ಅಂದರೆ ಗೂಗಲ್ ವಾಯ್ಸ್ ಟೈಪಿಂಗ್. ಸೊ ನಾವು ನಮಗೆ ಈಗಾಗಲೇ ಕೀಬೋರ್ಡಿಂದ ಟೈಪ್ ಮಾಡೋದು ಗೊತ್ತಿದೆ, ಆದರೆ ಇಲ್ಲಿ ನಿಮ್ಮ ವಾಯ್ಸಿಂದನೇ ನೀವು ಟೈಪ್ ಮಾಡ್ಬೋದು. ಸೊ ಅದನ್ನು ಹೇಗೆ ಮಾಡೋದು, ಅಲ್ಲಿ ನೀವು ಫಾರ್ಮೇಟಿಂಗ್ ಎಲ್ಲ ಮಾಡ್ಬೋದು, ಫುಲ್ ಸ್ಟಾಪ್ ಎಲ್ಲ ಇಡ್ಬೋದು. ಯಾವುದಕ್ಕೂ ನಾವು ಕೂಡ ಕೀಬೋರ್ಡನ್ನು ಟಚ್ಚನ್ನು ಬಳಸೋದಿಲ್ಲ, ಬರೀ ನಾವು ವಾಯ್ಸಿಂದನೇ ಮಾಡ್ಬೋದು. ಸೊ ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ನೋಡಿ, ನಮ್ಮ ಎಲ್ಲರ ಫೋನಲ್ಲಿ ಒಂದು ಸೌಲಭ್ಯ ಇದೆ, ಅದನ್ನು ನಾವು ವಾಯ್ಸ್ ಟೈಪಿಂಗ್ ಅಂತ ಕರಿತೀವಿ. ಅಂದರೆ ನಾವು ಟೈಪ್ ಮಾಡ್ದೇ ನಿಮ್ಮ ವಾಯ್ಸಿಂದನೇ ಅದು ಟೈಪ್ ಮಾಡ್ತೇವೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಬಂದಿಗೆ ಗೂಗಲ್ ಡಾಕ್ಸ್ ಅನ್ನೋ ಒಂದು ಆ್ಯಪನ್ನು ಓಪನ್ ಮಾಡ್ಬೋದು. ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಗೂಗಲ್ ಡಾಕ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ಲಸ್ ಅಂತ ಓದಬೇಕು. ಒಂದು ಅಂದರೆ ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯೂಸ್ ಟೆಂಪ್ಲೇಟ್ ನ್ಯೂ ಡಾಕ್ಯುಮೆಂಟ್. ಸೊ ಹೊಸ ಡಾಕ್ಯುಮೆಂಟ್ ತಗೊಳ್ತೀನಿ. ಹೊಸ ಡಾಕ್ಯುಮೆಂಟ್ ತಗೊಂಡಾದ್ಮೇಲೆ ಕೆಳಗಡೆ ಕೀಬೋರ್ಡ್ ಓಪನ್ ಆಗುತ್ತೆ. ಕೀಬೋರ್ಡ್ ಗೂಗಲ್ ಕೀಬೋರ್ಡೇ ಆಗಿರಬೇಕು. ನೀವೇನಾದರೂ ಬೇರೆ ಕೀಬೋರ್ಡ್ ಬಳಸ್ತಾ ಇದ್ರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಗೂಗಲ್ ಕೀಬೋರ್ಡ್ ಮಾಡ್ಕೋಬೇಕು. ಸೊ ಕೀಬೋರ್ಡ್ ತಗೊಂಡಾಗ ಇಲ್ಲಿ ಒಂದು ಮೈಕ್ ಚಿತ್ರ ಇದೆ, ಅದನ್ನ ಒತ್ತಿದ ಮೇಲೆ ಈಗ ನಾನು ಹೇಳಿದ್ದೆಲ್ಲ ಟೈಪ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಎ ಸ್ಯಾಂಪಲ್ ಟೆಕ್ಸ್ಟ್ ಕ್ರಿಯೇಟೆಡ್ ಫಾರ್ ಎ ಡೆಮೋ ಕಮ ಹೂ ಈಸ್ ದ ಪ್ರೈಮ್ ಮಿನಿಸ್ಟರ್ ಕ್ವಶನ್ ಮಾರ್ಕ್. ಇಲ್ಲೋಡಿ ನಾನು ಹೇಳಿದಂತ ಕಾಮ ಇವೆಲ್ಲ ಅರ್ಥ ಆಗ್ತಾ ಇದೆ. ಸೊ ಈ ತರ ನಾವು ಹೇಳೋದಿಲ್ಲ, ಅದು ತಗೊಳ್ತಾ ಟೈಪ್ ಮಾಡ್ತಾ ಹೋಗುತ್ತೆ. ಇದಕ್ಕೆ ತುಂಬಾ ಕಮೆಂಟ್ಸ್ ಇದೆ, ಹಾಗಾಗಿ ಎಲ್ಲ ಕಮೆಂಟ್ಸ್ನ ಗೂಗಲ್ ಅಲ್ಲಿ ನೋಡಿ ತಿಳ್ಕೊಂಡು ಆ ಡಿಲೀಟ್ ಮಾಡೋದಕ್ಕೆ, ಫಾರ್ಮೇಟಿಂಗ್ ಮಾಡೋದಕ್ಕೆ, ನ್ಯೂ ಲೈನ್ ಎಲ್ಲದಕ್ಕೂ ಕೂಡ ಕಮೆಂಟ್ಸ್ ಇದೆ. ಸೊ ಡಿಲೀಟ್ ಆಲ್ ಈ ರೀತಿ ಮಾಡ್ತೀವಿ.